ಹಾಯ್ ಎಲ್ಲರಿಗೂ, ನನ್ನ ಹೆಸರು ಅನನ್ಯ, ಮತ್ತು ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಫನ್ ವಿತ್ ಅನನ್ಯಗೆ ಸ್ವಾಗತ. ಸುಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು DIY ಮಿನಿ ನೋಟ್ಬುಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣಿಸ್ತಾ ಇರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಆಲ್ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವಾಗಲಾದರೂ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಸೊ ಬನ್ನಿ, ಯಾವುದೇ ತಡ ಮಾಡದೆ ಈ ವಿಡಿಯೋನ ನಾವು ಶುರು ಮಾಡೋಣ. DIY ಮಿನಿ ನೋಟ್ಬುಕ್ ಮಾಡೋಕ್ಕೆ ನಮಗೆ ಬೇಕಾಗಿರೋ ಒಂದು ವೈಟ್ A4 ಸೈಜ್ ಶೀಟ್, ಒಂದು ಕಲರ್ A4 ಸೈಜ್ ಶೀಟ್. ನೀವು ಯಾವುದಾದ್ರೂ ಕಲರ್ ತೊಗೊಳ್ಳಿ, ಫೆವಿಸ್ಟಿಕ್ ಆರ್ ಎನಿ ಗ್ಲೂ, ಫೆವಿಕಾಲು ತೊಗೋಬೋದು ನೀವು. ಸಿಸರ್ಸ್, ಸ್ಕೆಚ್ ಪೆನ್ ಅಥವಾ ಗ್ಲಿಟರ್ ಪೆನ್ನು ತೊಗೋಬೋದು ನೀವು. ಮೊದಲಿಗೆ ನಾವು ಒಂದು A4 ಸೈಜ್ ಶೀಟ್ ತೊಗೋಬೇಕು, ವೈಟ್ ಕಲರ್ A4 ಸೈಜ್ ಶೀಟ್. ಆಮೇಲೆ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಹಾರಿಜಾಂಟಲಿ. ವಿಡಿಯೋದಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನೋ ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಾರ್ಕ್ ಬರಬೇಕು ನಾವು ಫೋಲ್ಡ್ ಮಾಡಿರೋಂಥದ್ದಷ್ಟು ಟೈಟಾಗಿ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ಈ ಥರ ನಮಗೆ ಎರಡು ಫೇಸ್ ಸಿಗುತ್ತೆ. ಒಂದು ಫೇಸ್ ಅಂದರೆ ಒಂದು ಪಾರ್ಟ್ನ ನಾವು ಇನ್ನೂ ಫೋಲ್ಡ್ ಮಾಡ್ಕೋಬೇಕು ಹಿಂದ್ಗಡೆ ಈ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಫೋಲ್ಡ್ ಮಾಡಿ. ಆಮೇಲೆ ನೆಕ್ಸ್ಟ್ ಒಂದು ಪಾರ್ಟ್ ಇದೆಯಲ್ವ, ಅದನ್ನು ಹಾಗೆ ಫೋಲ್ಡ್ ಮಾಡ್ಕೊಳ್ಳಿ. ಇದನ್ನು ನಾವು ಒಳಗಡೆ ಬುಕ್ ಮಾಡ್ತಾ ಇದ್ದೀವಿ, ಹೊರಗಡೆ ಕವರು ನಾನು ಆಮೇಲೆ ತೋರಿಸ್ತೀನಿ. ಮೊದಲಿಗೆ ಬುಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಈಗ ಇಲ್ಲಿ ನಾಲ್ಕು ಪಾರ್ಟ್ ಬರುತ್ತೆ. ಈ ಲೈನ್ ಕಾಣಿಸ್ತಾ ಇದೆಯಲ್ವ, ಅದ್ರ ಮೇಲೆ ಎಲ್ಲ ನೀವು ಕಟ್ ಮಾಡ್ಕೋಬೇಕು. ಒಂದು ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸಿಸರ್ಸ್ ನೀವು ಯೂಸ್ ಮಾಡ್ಕೋಬೇಕಾದ್ರೆ ದಯವಿಟ್ಟು ಹುಷಾರಾಗಿರಿ, ಕೈಗೆ ಕಟ್ ಮಾಡ್ಕೋಬೇಡಿ. ಈ ಥರ ಲೈನ್ ಮೇಲೆ ಕಟ್ ಮಾಡ್ಕೊಳ್ಳಿ. ನಾನು ಬರೀ ಒಂದು ಮಾತ್ರ ತೋರಿಸ್ತೀನಿ, ಇನ್ನೆಲ್ಲ ನೀವೇ ಕಟ್ ಮಾಡ್ಕೋಬೇಕು. ಯಾಕೋ ಗೊತ್ತಿಲ್ಲ, ಕ್ಯಾಮ್ರಾ ಝೂಮ್ ಆಗ್ತಾ ಇದೆ. ಸೊ ಅದನ್ನು ನೀವು ಇಗ್ನೋರ್ ಮಾಡಿ ಪ್ಲೀಸ್. ಇವಾಗ ನೋಡಿ, ನಾನು ಒಂದು ಕಟ್ ಮಾಡ್ಕೊಂಡಿದ್ದೀನಲ್ವ, ಆ ಥರ ನೀವು ಇನ್ನು ಉಳಿದಿದ್ದು ಕಟ್ ಮಾಡ್ಕೋಬೇಕು. ಲೈನ್ ಮೇಲೆ ಕಟ್ ಮಾಡ್ಕೊಂಡಾದಮೇಲೆ ಈ ಥರ ಸ್ಟ್ರಿಪ್ಸ್ ಬರುತ್ತೆ, ನಾಲ್ಕು ಸ್ಟ್ರಿಪ್ಸ್ ಬೇಕು, ಒಂದರಲ್ಲೇ ನಾಲ್ಕು ಸ್ಟ್ರಿಪ್ ಆಗುತ್ತೆ. ಸೊ ಇವಾಗ ನಾವು ಒಂದು ಸ್ಟ್ರಿಪ್ಪಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ. ಮೊದಲಿಗೆ ಒಂದು ಸ್ಟ್ರಿಪ್ಪಲ್ಲಿ ಅದರ ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ. ಇನ್ನು ನಾವು ಅರ್ಧ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ವ, ಅದರಲ್ಲಿ ಇನ್ನು ಅರ್ಧ ಫೋಲ್ಡ್ ಮಾಡ್ಕೊಳ್ಳಿ. ಆ ಥರ ಫೋಲ್ಡ್ ಮಾಡ್ಕೋತಾ ಇರಿ. ಈ ಥರ ಸೈಜಿಗೆ ಬರಬೇಕು, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಉಳಿದಿರೋ ಸ್ಟ್ರಿಪ್ಸನ್ನು ನಾನು ಫೋಲ್ಡ್ ಮಾಡ್ಕೋತೀನಿ. ಇವಾಗ ಈ ಥರ ನಾನು ಫೋಲ್ಡ್ ಮಾಡಾಯಿತು, ನಾಲ್ಕು ಫೋಲ್ಡ್ ಮಾಡಿದ್ದೀನಿ. ಒಂದನ್ನು ನಾನು ತೆಗೆದು ತೋರಿಸ್ತೀನಿ ಹೇಗೆ ಫೋಲ್ಡ್ ಮಾಡಿದ್ದೀನಿ ಅಂತ. ಈ ಥರ ಕಾಣಿಸುತ್ತೆ, ಬಾಕ್ಸ್ ಬಾಕ್ಸ್ ಥರ. ಇವಾಗ ನಾವು ಫೆವಿಸ್ಟಿಕ್ನ ತೊಗೊಂಡು ಲಾಸ್ಟ್ ಬಾಕ್ಸ್ ಏನಿರುತ್ತೆ ಈ ಥರ, ಅದನ್ನು ಅದರ ಮೇಲೆ ನಾವು ಫೆವಿಸ್ಟಿಕ್ ಅಥವಾ ಗ್ಲೂ ಹಾಕೋಬೇಕು ಲಾಸ್ಟ್ ಒಂದರಲ್ಲಿ ಮಾತ್ರ. ನೆಕ್ಸ್ಟು ಇನ್ನೊಂದು ಈ ಥರ ಸ್ಟ್ರಿಪ್ ಇರುತ್ತಲ್ಲ, ನಾವು ಫೋಲ್ಡ್ ಮಾಡಿರ್ತೀವಲ್ವ, ಅದನ್ನು ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಾದಮೇಲೆ ಸ್ಟಾರ್ಟಿಂಗ್ ಸ್ಟ್ರಿಪ್ ಏನಿದೆ ಅದನ್ನು ನಾವು ಲಾಸ್ಟ್ ಸ್ಟ್ರಿಪ್ ಮೇಲೆ ಗ್ಲೂ ಅಂಟಿಸಿದ್ದೇವಲ್ವ, ಅದ್ರ ಮೇಲೆ ಸ್ಟಿಕ್ ಮಾಡಿ ಈ ಥರ ನಾವು ಎಲ್ಲದಕ್ಕೂ ಮಾಡೋಣ. ಮತ್ತು ನಾನು ಲಾಸ್ಟ್ ಬಾಕ್ಸಿಗೆ ಗ್ಲೂ ಹಾಕಿಬಿಟ್ಟು ನೆಕ್ಸ್ಟ್ ಸ್ಟ್ರಿಪ್ಪಲ್ಲಿ ಫಸ್ಟ್ ಬಾಕ್ಸ್ ಲಾಸ್ಟ್ ಬಾಕ್ಸಿಗೆ ಅಂಟಿಸಿರೋ ಗ್ಲೂ ಮೇಲೆ
ಅಂಟಿಸ್ಬೇಕು ಈ ಥರ. ಈ ಥರ ನೋಡಿ ನಾನೆಲ್ಲನೂ ಅಂಟಿಸ್ಕೊಂಡಿದ್ದೀನಿ ಇವಾಗ. ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಆ ಥರ ಫೋಲ್ಡ್ ಮಾಡ್ಕೊಳ್ಳಿ, ಮಾರ್ಕ್ ಮೇಲೆ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಬುಕ್ ಟೈಪ್ ಫಾರ್ಮ್ ಆಗುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಈ ಥರ ಫೋಲ್ಡ್ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಬೆಚ್ಚಿಬಿಡಿ ಅದನ್ನು. ಇವಾಗ ನಾವು ಫಸ್ಟ್ ಬಾಕ್ಸನ್ನು ಬಿಟ್ಟು ಇನ್ನು ಮಿಕ್ಕಿರೋ ಬಾಕ್ಸಿಗೆಲ್ಲ ಈ ಥರ ಗ್ಲೂ ಅಂಟಿಸ್ಬೇಕು. ಈ ಥರ ಫಸ್ಟ್ ಬಾಕ್ಸ್ ಬಿಟ್ಟು ಇನ್ನು ಎಲ್ಲ ಬಾಕ್ಸಿಗೂ ಈ ಥರ ಗ್ಲೂ ಅಂಟಿಸ್ಬಿಟ್ಟು ಹಿಂಗೆ ಅಂಟಿಸ್ಕೊಳ್ಳಿ. ನೆಕ್ಸ್ಟು ಹಾಗೆ ಉಳಿದಿರೋ ಇದಕ್ಕೂ ಫುಲ್ಲು ಅಂಟಿಸ್ಕೊಳ್ಳಿ ಗ್ಲೂನ. ಇವಾಗ ನೋಡಿ ನಾನು ಎಲ್ಲದಕ್ಕೂ ಅಂಟಿಸ್ಕೊಂಡಿದ್ದೀನಿ. ಲಾಸ್ಟ್ ಒಂದು ಮಿಕ್ಕಿದೆ, ಇದನ್ನು ನಾವು ಹಿಂದ್ಗಡೆ ಟರ್ನ್ ಮಾಡಿದ್ರೆ, ಹಿಂದ್ಗಡೆ ಟರ್ನ್ ಮಾಡಾದ್ಮೇಲೆ ಲಾಸ್ಟ್ ಒಂದು ಉಳಿದಿರುತ್ತಲ್ಲ ಅದ್ರ ಮೇಲೆ ನಾವು ಈ ಥರ ಗ್ಲೋ ಕಾಣಿಸಿ ಇವಾಗ ಲಾಸ್ಟು ಬಾಕ್ಸು ಸೆಕ್ಯೂರ್ ಆಗುತ್ತೆ, ಅಂದರೆ ಸ್ಟಿಕ್ ಆಗುತ್ತೆ. ಇವಾಗ ನಾವು ಬುಕ್ಕಿಗೆ ಕವರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಕಲರ್ ಎ4 ಸೈಜ್ ಶೀಟ್ ತೊಗೊಂಡಿದ್ದೀನಿ, ನೀವು ಯಾವ್ದಾದ್ರು ಬೇಕಾದರೂ ತೊಗೊಳ್ಳಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಕಲರ್ ಎ4 ಸೈಜ್ ಶೀಟನ್ನು ಫೋಲ್ಡ್ ಮಾಡ್ಕೊಳ್ಳಿ. 4 ಪಾರ್ಟ್ ಫಾರ್ಮ್ ಆಗಬೇಕು ಆ ಥರ. ಒಂದು ವರ್ಟಿಕಲಿ ಫೋಲ್ಡ್ ಮಾಡ್ಕೊಳ್ಳಿ, ಇನ್ನೊಂದು ಹಾರಿಜಾಂಟಲಿ ಫೋಲ್ಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಹತ್ರ ಯಾವುದಾದ್ರೂ ಒಂದು ವೀಡಿಯೋಸ್ ಐಡಿಯಾಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ 4 ಪಾರ್ಟ್ ಫಾರ್ಮ್ ಆಗುತ್ತೆ. ಅದರಲ್ಲಿ ಒಂದು ಸ್ಕ್ವೇರ್ ಏನಿದೆ ಅದನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ, ಒಂದು ಸ್ಕ್ವೇರ್ನ ಮಾತ್ರ ಕಟ್ ಮಾಡ್ಕೋಬೇಕು ಸೀಸರ್ಸಿಂದ. ಮಿಕ್ಕಿರೋ 3 ಸ್ಕ್ವೇರಿಂದ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ. ಇವಾಗ ನಾನು 1 ಸ್ಕ್ವೇರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇನ್ನು 3 ಸ್ಕ್ವೇರು ಹಾಗೆ ಇದೆ. 1 ಸ್ಕ್ವೇರ್ನ ನಾವು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫುಲ್ ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ, ಒಂದು ಜಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅಷ್ಟೇ ಫೋಲ್ಡ್ ಮಾಡ್ಕೊಳ್ಳಿ. ಫುಲ್ ಏನು ಫೋಲ್ಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಷ್ಟು ಫೋಲ್ಡ್ ಮಾಡಾದಮೇಲೆ ಒಂದು ಸೈಡ್ ಇದೆಯಲ್ವ, ನಾವು ಅದನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ನಾವು ಚಿಕ್ಕದಾಗಿ ಫೋಲ್ಡ್ ಮಾಡಿದ್ವಲ್ವ, ಅದಕ್ಕಿಂತ ಸ್ವಲ್ಪ ಹಿಂದೆ ಸ್ಪೇಸ್ ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳಿದ್ರೆ ಗೊತ್ತಾಗ್ತಾಯಿಲ್ಲ, ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ. ಸ್ವಲ್ಪ ಜಾಗ ಬಿಡಬೇಕು ಆ ಥರ ಫೋಲ್ಡ್ ಮಾಡ್ಕೊಳ್ಳಿ ಎರಡೂ ಕಡೆ. ಫೋಲ್ಡ್ ಮಾಡಾದಮೇಲೆ ಹಿಂದ್ಗಡೆ ಫೋಲ್ಡ್ ಮಾಡ್ಕೊಂಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅಲ್ಲಿ ಸ್ವಲ್ಪ ಜಾಗ ಬಿಡಿ. ಇವಾಗ ನಾವು ಬುಕ್ ಮಾಡಿರ್ತೀವಲ್ವ, ಅದ್ರ ಕ್ಲೋಸ್ಡ್ ಪಾರ್ಟ್ನ ನೋಡ್ಕೊಳ್ಳಿ, ಅದಕ್ಕೆ ಎಷ್ಟು ಸೈಜ್ ಬೇಕೋ ಅಷ್ಟು ಜಾಗ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಫೋಲ್ಡ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳಿದ್ರೆ ಗೊತ್ತಾಗ್ತಾಯಿಲ್ಲ, ವಿಡಿಯೋದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನಂಗೆ ಹೆಂಗೆ ಬರುತ್ತೋ ನಾನು ಹಂಗೆ ಹೇಳ್ತಾ ಇದ್ದೀನಿ ಬ್ಯಾಕ್ಗ್ರೌಂಡ್ ವಾಯ್ಸಿಗೆ. ಈ ಥರ ನಾವು ಇನ್ನೊಂದು ಕಡೆ ಮಾಡ್ಕೊಳ್ಳೋಣ. ಇದು ಸೇಮ್ ನಾವು ಫಸ್ಟ್ ಟೈಮ್ ಹೆಂಗೆ ಮಾಡ್ಕೊಂಡಿದ್ವು ಇದು ಆ ಥರನೇ ಮಾಡ್ಕೋಬೇಕು. ಇವಾಗ ನಾವು ತೆಗೆದಾದ್ಮೇಲೆ ಮಧ್ಯೆ ಒಂದು ಚಿಕ್ಕದು ಸ್ಪೇಸ್ ಬರುತ್ತೆ, ಅದರಲ್ಲಿ ನಾವು ಏನು ಬುಕ್ ಮಾಡಿದ್ದೀವೋ ಅಲ್ಲಿ ಅಂಟಿಸ್ಬೇಕು. ಈ ಥರ ನೋಡಿ ನಾನು ಸಿಂಪಲ್ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಫೆವಿಸ್ಟಿಕ್ ಅಥವಾ ಗ್ಲೂ ತಗೊಂಡು ಅಂಟಿಸಿ, ಇವಾಗ ನಾವು ಬುಕ್ ಮಾಡ್ಕೊಂಡಿದ್ದೀವಲ್ವ ಅದ್ರ ಕ್ಲೋಸ್ ಪಾರ್ಟಿಗೆ ಅಂಟಿಸಿ ಈ ಥರ. ಈ
ಆನ್ಸರ್ ಆನ್ಸಾಮೇಲೆ ಸ್ಟಾರ್ಟಿಂಗ್ ಪೇಜ್ ಏನಿದೆ ಅದನ್ನು ನಾವು ಸ್ವಲ್ಪ ತೆಗೆದುಬಿಟ್ಟು ಸ್ಟಾರ್ಟಿಂಗ್ ಪೇಜಿಗೆ ಉಳಿದಿರೋ ಪಾರ್ಟ್ ಏನಿದೆ ಅದನ್ನು ಅಂಟಿಸಿ ಈ ಥರ ನೆಕ್ಸ್ಟು ಲಾಸ್ಟ್ ಪೇಜ್ ಏನಿದೆ ಅದನ್ನು ತೆಗೆದುಬಿಟ್ಟು ನಾವು ಫಸ್ಟ್ ಪೇಜಿಗೆ ಹೆಂಗೆ ಮಾಡಿದ್ವೋ ಆ ಥರನ ಎಂಟಿಸಿ ಉಳಿದಿರೋ ಪಾಠನ್ನು ಈಗ ಬುಕ್ ರೆಡಿಯಾಗಿದೆ, ಬುಕ್ಕಿಗೆ ಕವರ್ ಕೂಡ ರೆಡಿಯಾಗಿದೆ. ನೋಡಿ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇರ್ಬೋದು ಹೆಂಗಿದೆ ಅಂತ. ನೋಡಿ, ಬುಕ್ ರೆಡಿಯಾಗಿದೆ. ಇವಾಗ ಮೇಲ್ಗಡೆ ನಾನು ಒಂದು ಡಿಸೈನ್ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಎರಡು ಹಾರ್ಟ್ ಡ್ರಾ ಮಾಡ್ತಾ ಇದ್ದೀನಿ ಕಣ್ಣಿಗೆ. ಆಮೇಲೆ ಒಂದು ಬ್ಲ್ಯಾಕ್ ಸ್ಕೆಚ್ ಪೆನ್ನಿಂದ ಒಂದು ಮೌತ್ ಡ್ರಾ ಮಾಡ್ತಾ ಇದ್ದೀನಿ. ನೀವು ಯಾವ್ದು ಬೇಕಾದರೂ ಡಿಸೈನ್ ಮಾಡ್ಕೋಬೋದು, ಯಾವುದಾದ್ರೂ ಎಮೋಜಿ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಬನ್ನಿ ನೀವು ಯೂನಿಕಾರ್ನ್ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದು ಮಾಡ್ಕೊಳ್ಳಿ. ನಂಗೆ ಸಿಂಪಲ್ ಮಾಡ್ತಾ ಇದ್ದೀನಿ. ಈ ಥರ ನೋಡಿ, ಇವಾಗ ಈ ಥರ ಕಾಣಿಸ್ತಾ ಇದೆ ಮೇಲಿನ ಡಿಸೈನು. ಬುಕ್ಕು ಒಳಗಡೆ ಈ ಥರ ಕಾಣಿಸುತ್ತೆ. ಇವಾಗ ಫಸ್ಟ್ ಪೇಜ್ ಮೇಲೆ ನಾನೇನು ಬರೀತಾ ಇದ್ದೀನಿ. ಸುಮ್ಮನೆ ಬರೋದು ತೋರಿಸ್ತಾ ಇದ್ದೀನಿ, ನೀವೇನು ಬೇಕೋ ಬರ್ಕೋಬೋದು. ನೀವು ಟು ಡು ಲಿಸ್ಟ್ ಬುಕ್ಕಾಗೂ ಮಾಡ್ಕೋಬೋದು, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಚಿಕ್ಕ ಚಿಕ್ಕದಾಗಿ ಬರೀಬೇಕು. ನಾನೇನು ಬರ್ದಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನಿಮಗೆ. ನಾನು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಬರ್ತಿದ್ದೀನಿ, ಜೊತೆಗೆ ಒಂದು ಹಾರ್ಟ್ ಮತ್ತು ಸ್ಮೈಲಿ ಫೇಸ್ ಕೂಡ ಬರ್ತಿದ್ದೀನಿ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಬಗ್ಗೆ ಏನಾದರೂ ಕಮೆಂಟ್ ಮಾಡಿ. ಕಮೆಂಟ್ ಮಾಡಾದಮೇಲೆ ಹ್ಯಾಶ್ಟ್ಯಾಗ್ ಶೌಟ್ಔಟ್ ಅಂತಲೂ ಕಮೆಂಟ್ ಮಾಡಿ. ಹೀಗೆ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೌಟ್ಔಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.